हलो ब्रह्मचारी विशेष रुचि अभिचि स्वागत वेलकम चाइनीस प्रॉवर्ब डोंट शो अ मैन हाउ टू ईट फिश बट शो हिम हाउ टू फिश मीन तोद हेगे अंत बदलू अदान हिड़ोद हेगे अंतट्रे जीवन यात्र मेलू डिपेडेंट आगोदी एस्पेशली यू बैचलर्स यू ना यद्र मेलू डिपेड आगेबार् सो इवत नम गेस्ट ऐनमारे अंत नोड़वा हेलो वीणा हाय मानसी नान आगले ओंद प्रॉवर्ब हेळ्दे नावु यावत्तु यात्र मेलार यार मेलार डिपेंडेंट आगिरबारदु अंत एस्पेशियली बैचलर्स कुकिंग नल्लि नावु होटल मेले इल्लंद्रे यारर मेले अडिगे माडोर मेले डिपेंडेंट आगिरबारदु नावागे लाइक कुक माडोद कल्त्रे इंडिपेंडेंट आगिरबहुदु डेफिनेटली सो इवत्तु नम्म बैचलर स्पेशल गे एनु माड्तिदीरा वीणा नान इवत्तु गोज्जे अवलक्कि माडि तोरिस्ता इदीनि ओके इदक्के एनेनु बेकु अंत हेळ्ळि हा हेळि गट्टि अवलक्कि हुणसे हण्णिन रस एण्णे उद्दिन बेळे कडले बेळे वण मेणसिनकाय कर्बेवु कडलेकाय बीज उप्पु अरिशिण पुडि सांबार पुडि मत्ते तेंगिन तूरि ओके सो शुरु माडोणवा वीणा डेफिनेटली सो मोदलु नावु ई अवलक्कियन्न पौडर माड्कोबेकु ओके पौडर माड्कोबेकु हीगे हाकोंडु केलवरु तिंतारे बट पौडर माड्कोंड्रे इन्नु चेन्नागिरुत्ते ओके ओके सो अदन्न फस्ट पौडर माड्कोळ्ळोण सो इदन्न लाइक नीवु हेळ्दगे हुणसे हण्णु अकस्मात हुणसे हण्णु इल्ल अंद्रे ईग इल्ल इदक्के हुणसे हण्णु बेके बेकु आहा इदु हुणसे हण्णु इल्लदे माडक आगदे इल्ल ओके इल्ल इल्ल ऐ मीन टू से मनेनल्लि अंद्रे रूम अल्ल रूम नल्लि हुणसे हण्णु इल्ल अंद्रे इवाग सूपर मार्केट्स नल्लि एल्ल पेस्ट अवेलेबल इदे या हौदु अदन्न बेकरे तंदु नीरल्लि मिक्स माडि रेडि माडि इट्कोळ्ळबहुदु अरिशिण कोडि अरिशिण अरिशिण आमेले सांबार पुडि इदु कलर गे ओळ्ळे कलर कोडुत्ते इदु मत्ते एष्टु मेडिसिनल इदु या ಇದು ಒಳ್ಳೆದು ಮೈಗೆ ದಿನಾಗ್ಲೂ ಉಪಯೋಗಿಸ್ಕೊಂಡ್ರೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳ್ತಾರೆ ಹೌದಾ ಸೋ ಸಾಂಬಾರ್ ಪುಡಿ ಅವರು ಖಾರ ತಕ್ಕ ಹಾಗೆ ಓಕೆ ಓಕೆ ಸೋ ಅವರಿಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇದು ಸಾಂಬಾರ್ ಪುಡಿ ಅಂದ್ರೆ ಅವರು ತಂದಿ ಇಟ್ಕೊಂಡಿರ್ತಾರಲ್ಲ ರಸಂ ಆದ್ರೂ ಆಗಬಹುದು ಅಥವಾ ಸಾಂಬಾರ್ ಪುಡಿ ಬೇಕಾದರೂ ಆಗಬಹುದು ದೇ ಕ್ಯಾನ್ ಯೂಸ್ ದಟ್ ಸೋ ಈಗ salt ಕೊಡು ಇದು ಇನ್ನೊಂದು ಏನಂದ್ರೆ ಅವಲಕ್ಕಿನಲ್ಲಿ ಉಪ್ಪು ಇರುತ್ತೆ ಸೋ ಅದರಿಂದ ತುಂಬಾ ಉಪ್ಪು ಹಾಕಬಾರದು ಇದಕ್ಕೆ सो अदर अवलक्किनल्लू स्वल्प उप्पु बेस्ट इरोद्रिंद नावु इदक्कू उप्पु जास्ति हाकिबिट्रे तिन्नक्के आगल्ल मोक्कक्के कोडदंगे आगुत्ते सो इदु स्वल्प उप्पु नावु रेग्युलर आगि हाकक्किंत स्वल्प कम्मि ओके ओके ईग इदिष्टेने इदिष्टन्नु नावु फस्ट पौडर माड्कोळ्ळोण ओके ओके इदु फैन पौडर माड्कोबेका इल्ल अदरे मेले स्वल्प तरि 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 ओके मिक्स बौल हाकिटे अवलक्की अरिशिण पुडी उप्पु सांबार पुडी इष्टु हाकि सति पौडर ओके ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ ಈಗ ಏನಾಗೋಗಿದೆ ಎಲ್ಲಾ ಹುಡುಗರೂ ಈಗ ಡಿಗ್ರಿ ಮಾಡುತ್ತಾ ಇರೋ ಹಾಗೆ ಎಲ್ಲರೂ ಅಬ್ರಾಡ್ ಹೋಗಲಿಕ್ಕೆ ಇಷ್ಟ ಪಡ್ತಾ ಇರ್ತಾರೆ ಈಗ ಏನಾಗುತ್ತೆ ಅಬ್ರಾಡ್ ಅಲ್ಲಿ ಹೆಂಗಂದ್ರೆ ಯು ಕಾಂಟ್ ಹೈರ್ ಸರ್ವೆಂಟ್ ಫಾರ್ ಕುಕಿಂಗ್ ಇಲ್ಲ ಸೆಪರೇಟ್ ಆಗಿ ಇಟ್ಕೊಳ್ಳೋದಿಕ್ಕೆ ಆಗಲ್ಲ ಅಂಡ್ ದಿನ ಯು ಕಾಂಟ್ ಅಫೋರ್ಡ್ ಹೊರಗಡೆ ತಿನ್ನೋದಿಕ್ಕೆ ವೆರಿ ಎಕ್ಸ್ಪೆನ್ಸಿವ್ ಹಾಗಾಗಿ ಏನಾಗುತ್ತೆ ನಾವೇ ಮನೆಯಲ್ಲಿ ಏನರ ಕುಕ್ ಮಾಡ್ಕೋಬೇಕು ಹೇಳಬೇಕಂದ್ರೆ ಹೆಣ್ಮಕ್ಕಳು ಅಡಿಗೆ ಮಾಡೋದೇ ಕಡಿಮೆ ಈಗ ಸೋ ಹೆಣ್ಮಕ್ಕಳಿಗೇನೇ ಅಡಿಗೆ ಗೊತ್ತಿರೋದಿಲ್ಲ ಈಗ ಸೋ ಐ ಥಿಂಕ್ men and women both are equally they should be interested to learn cooking ಏನಂದ್ರೆ ಒಂದು ಅನ್ನ ಸಾರು ಪಲ್ಯನಾರೋ ಮಾಡ್ಕೊಳ್ಳಷ್ಟು ಗೊತ್ತಿದ್ರೆ ಎಲ್ಲಿ ಹೋದ್ರು ಬದುಕಬಹುದು ಹೌದು ಈ ತರ ಸಣ್ಣ ಪುಟ್ಟ ಐಟಮ್ಸ್ ನ ಮಾಡೋದನ್ನ ಕಲ್ತ್ಕೊಂಡ್ರೆ ಹೆಲ್ದಿ ಫುಡ್ ತಿಂದಂಗೂ ಆಯ್ತು ಇಂಡಿಯನ್ ಫುಡ್ ತಿಂದಂಗೂ ಆಯ್ತು ಇಂಡಿಪೆಂಡೆಂಟ್ ಆಗೂ ಇದ್ದಂಗ ಹೌದು ಸೋ ಅದಕ್ಕೋಸ್ಕರ ಇವೆಲ್ಲ ಸಿಂಪಲ್ ಆಗಿ ಮಾಡುವಂತದ್ದು ಹೌದು ಸೋ ಈಗ ಹೆಣ್ಮಕ್ಕಳು ಅಡಿಗೆ ಅಮ್ಮ ಅಡಿಗೆ ಮಾಡುವಾಗ ಬಂದು ಹೆಲ್ಪ್ ಮಾಡೋದಿಲ್ಲ ಅಟ್ ಲೀಸ್ಟ್ ಈಗ ಬಾಯ್ಸ್ ವಿ ಶುಡ್ ಪುಲ್ ದೇಮ್ ಟು ದಿ ಕಿಚನ್ ಎಸ್ ಸೋ ದಟ್ಸ್ ದಿ ಮೇನ್ ಇಂಟೆನ್ಷನ್ ಓಕೆ ಈಗ ಕಡಲೆಬೇಳೆ ಉದಿನಬೇಳೆ ಒಂದೊಂದು ಸ್ಪೂನ್ ಸ್ವಲ್ಪ ಸಿಡಿದ್ರೆ ಸಾಕು ಇದಕ್ಕೆ ವಿನಾ ನಾವು ಇದನ್ನ ಲೈಕ್ ನೀವೀಗ ಮಿಕ್ಸಿನಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀರಲ್ಲ ಸೋ ಇದನ್ನ ನಾವು ಪೌಡರ್ ಮಾಡ್ಕೊಂಡು ಇಟ್ಕೋಬಹುದಾ ಅಂ ಲೈಕ್ ಇನ್ ಅ ಸೀಲ್ಡ್ ಪ್ಯಾಕೆಟ್ ಪೌಡರ್ ಮಾಡಿ ಇಟ್ಕೊಳ್ಳಬಹುದು 8 8 ಕಂಟೈನರ್ಸ್ ಅಲ್ಲಿ ಒಂದ ಸತಿ ಪೌಡರ್ ಮಾಡಿ ಇವಾಗ ನಾವು ರವೆ ಅನ್ನ ಎಲ್ಲ ಹುರಿದಿಟ್ಕೊಳ್ಳಲ್ವಾ ಈಗ ಹುರಿದಿಟ್ಕೊಂಡು ಯಾರಾರು ಮನೆಗೆ ಬರ್ತಾರೆ ಅಂದ್ರೆ ಟಕ್ ಅಂತ ಉಪ್ಪಿಟ್ಟು ಮಾಡಿಬಿಡ್ತೀವಿ ಹಾಗೆ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ರೆ ಹುಣಸೆ ಹಣ್ಣು ನೀರು ಒಂದನ್ನ ಕಿವುಚ್ಕೊಂಡು ಚಕ್ ಅಂತ ಮಾಡ್ಬಿಡು ಓಕೆ ಸೋ ಹುಣಸೆ ಹಣ್ಣಿನ ರಸ ಕೊಡಮ್ಮ
ನೋಡಿ ನಾನು ಒಗ್ಗರಣೆ ಹಾಕಿದಿನಿ ಒಗ್ಗರಣೆ ಹಾಕಿ ಈ ರಸನ ಇದು ಗೊಜ್ಜವಲಕ್ಕಿ ಹುಳಿ ಅವಲಕ್ಕಿ ಅಂತ ಹೇಳ್ತಾರೆ ಸೋ ಅದರಲ್ಲಿ ಹುಳಿನೇ ಇಂಪಾರ್ಟೆಂಟ್ ಹೌದು ಒಂದು ಎರಡು ಸೌಟ್ ಓಕೆ ಓಕೆ ಈಗ ಇದು ಕುದಿಬಾರದು ನಾವು ಹಸಿ ಕರಿಬೇವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಕೂದಲಿಗೆ ಈಗ ನಾವು ಈ ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಆ ತರ ಇದನ್ನ ಮಿಕ್ಸ್ ಮಾಡ್ತಾ ಬರಬೇಕು ಓಕೆ ಸ್ಪೂನ್ ತೆಗೆದು ಈಗ ಇದನ್ನ ನಾವು ಮಿಕ್ಸ್ ಮಾಡ್ತಾ ಬರಬೇಕು ಇದರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಾಕ್ತಾ 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 ಸ್ಟಿರ್ ಪಾನ್ ಸ್ಟಿರ್ ಓಕೆ ಒಂದು 10 ನಿಮಿಷ ಅಥವಾ 5 ನಿಮಿಷ ಅಟ್ಲಿ ಮೋಸ್ಟ್ ಈಗ ಇದನ್ನ ಹಾಗೆ ಮುಚ್ಚಿಟ್ಬಿಟ್ರೆ ಒಂದು 10 ನಿಮಿಷ ಆಗಿ ಮೇಲೆ ತೆಗೆದ್ರೆ ಉದುರುದುರುದುರ ಆಗಿರುತ್ತೆ ಓಕೆ ಇದನ್ನ ಬಿಸಿಯಾಗಿ ತಿನ್ನಬಾರದು ಇದು ಬಿಸಿಬಿಸಿಯಾಗಿ ತಿನ್ನಕಾಗಲ್ಲ ಇದು ಓಕೆ ಬಿಸಿಬಿಸಿಯಾಗಿ ತಿಂದ್ರೆ ನಿಮಗೆ ಅದು ನೆನೆ ಇರಲ್ಲ ಓಕೆ ಸೋ ಅದು ನೆನೆಬೇಕಂದ್ರೆ ನೀವು ಒಂದು 10 ನಿಮಿಷ ಕಂಪ್ಲೀಟ್ ಆಗಿ ಅದನ್ನ ಬಿಟ್ಬಿಡಬೇಕು ಓಕೆ ಈಗ ಅದು ನೆನೆಯೋದ್ರೊಳಗೆ ನಾವು ಒಂದ ಸತಿ ಒಗ್ಗರಣೆ ಗಾರ್ನಿಶ್ ಮಾಡ್ಲಿಕ್ಕೆ ಒಗ್ಗರಣೆ ಹಾಕೋಣ ಓಕೆ ನಾವು ಅದಕ್ಕೆ ಒಂದ ಸರಿ ಒಗ್ಗರಣೆ ಹಾಕಿದೀವಿ ಗಾರ್ನಿಶ್ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ ಸಾಸಿವೆ ಒಣಮೆಣಸು ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಇದಕ್ಕೆ ಏನು ಜಾಸ್ತಿ ಪ್ರಿಪರೇಷನ್ಸ್ ಬೇಕಿಲ್ಲ ಒಣಮೆಣಸಿನಕಾಯಿ ಇದನ್ನ ನಾವು ಒಣಮೆಣಸಿನಕಾಯಿ ಯೂಸ್ ಮಾಡ್ಕೊಳ್ಳಬಹುದು ಹಸಿಮೆಣಸಿನಕಾಯಿ ಯೂಸ್ ಮಾಡಬಹುದು ಚೆನ್ನಾಗಿರಲ್ಲ ಓಕೆ ಎಲ್ಲದಕ್ಕೂ ಅದೇ ಟೇಸ್ಟ್ ಬಂದಿರಲ್ಲ ಬಿಡುತ್ತೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಒಣಮೆಣಸಿನಕಾಯಿ ಚೆನ್ನಾಗಿ ಓಕೆ ಮತ್ತೆ ನೀವು ಸಾಂಬಾರ್ ಪುಡಿ ಹಾಕಿದ್ರೆ ಅದರಲ್ಲೇ ಸ್ವಲ್ಪ ಖಾರ ಇರುತ್ತೆ ಸಾಂಬಾರ್ ಪುಡಿ ಹಾಕಿರೋದ್ರಿಂದ ನಮಗೆ ಖಾರ ಅದರಲ್ಲಿ ಮೇಂಟೇನ್ ಆಗಿಬಿಟ್ಟಿರುತ್ತೆ ಓಕೆ ಇದು ಸುಮ್ಮನೆ ನಾವು ಗಾರ್ನಿಶ್ ಮಾಡ್ಲಿಕ್ಕೆ ಮಾತ್ರ ಇದನ್ನ ಉಪಯೋಗಿಸ್ಕೊಳ್ತೀವಿ ಕರಿಬೇವು ಸ್ವಲ್ಪ ಕೊಡ್ಮಾ ಈಗ ಅದು ತೆಂಗಿನ ತುರಿ ಇದೆಯಲ್ಲ ಅದನ್ನ ಕೊಡು ಈಗ ತೆಂಗಿನ ತುರಿನ ನಾವು ಹಸಿಯಾಗಿ ಹಾಕಕ್ಕಿಂತ ಹಸಿಯಾಗಿ ಹಾಕಿದ್ರೆ ಇಮಿಡಿಯೇಟ್ ಯೂಸ್ ಮಾಡಿಬಿಡಬೇಕು ಹೌದು ಇಲ್ಲಾದ್ರೆ ಅದು ತುಂಬಾ ಹೊತ್ತು ನಿಲ್ಲೋದಿಲ್ಲ ಅದೇ ನಾವು ಇವಾಗ ಒಂದಸರಿ ಇದು ಒಗ್ಗರಣೆ ಜೊತೆಗೆ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಸಾಯಂಕಾಲ ಬಂದ ಕೂಡ ಇದನ್ನ ತಿನ್ನಬಹುದು ಈ ತರ ನಾವು ಸ್ವಲ್ಪ ಬೆಚ್ಚಿಗೆ ಆ ತೆಂಗಿನ ತುರಿನ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ಶಿಫ್ಟ್ ಮಾಡ್ಕೊಂಡ್ರೆ ಅವಾಗ ಕೆಡೋದೇ ಇಲ್ಲ ಓಕೆ ಇವಾಗ ನೋಡೋಣ ಇದು ಬೆಂದಿದೆ ಅಂತ ಈಗ ಬಿಡಿ 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 ಬಿಡಿಯಾಗಿ ಬರುತ್ತೆ ಈ ತರ ಉದುರುದುರಾಗಿ ಬರಬೇಕು ಮುದ್ದೆ ಆಗಬಾರದು ಓಕೆ ಅಂದ್ರೆ ಇವಾಗ ನಾವು ಅವಲಕ್ಕಿ ಎಷ್ಟು ಕಪ್ ತಗೊಂಡಿರ್ತೀವೋ ಅದರ ಅರ್ಧ ಕಪ್ ಅಷ್ಟು ಹುಣಸೆಹಣ್ಣಿನ ರಸ ಹೌದು ಅಷ್ಟೇ ಇರಬೇಕು ಓಕೆ ಈಗ ಅದಕ್ಕಿಂತ ಇದೆಷ್ಟು ತಗೊಂಡಿದ್ರೋ ಅದು ಅಷ್ಟೇ ತಗೊಂಡ್ರೂ ಮುದ್ದೆ ಆಗಿಬಿಡುತ್ತೆ ಇದಕ್ಕಿಂತ ಕಮ್ಮಿ ತಗೊಂಡ್ರೆ ತುಂಬಾ ಡ್ರೈ ಆಗಿಬಿಡುತ್ತೆ ಓಕೆ ಸೋ ಇದು ಮೀಡಿಯಂ ಇದು ರೆಡಿ ಇದೆ ಈಗ ಈಗ ನಾವು ಈಗ ಗಾರ್ನಿಶ್ ಮಾಡ್ಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಹಾಕ್ಬಿಡೋಣ ಇವಾಗ ಇದನ್ನೇ ಪುಳಿಯೋಗರೆ ತರ ಮಾಡಿ ಇವಾಗ ನಾನು ಹುಣಸೆಹಣ್ಣಿನ ರಸ ಹಾಕಿದ್ನಲ್ವಾ ಹೌದು ಹುಣಸೆಹಣ್ಣಿನ ರಸ ಹಾಕೋ ಬದಲು ನಿಮಗೆ ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸ್ ಸಿಗುತ್ತಲ್ವಾ ಸೋ ಆ ಪುಳಿಯೋಗರೆ ಪೇಸ್ಟ್ ಅಥವಾ ಮಿಕ್ಸ್ ಅದನ್ನ ನೀರಲ್ಲಿ ಕಲಸಿಬಿಟ್ಟು ಹಾಕಿಬಿಟ್ರೆ ಅವಲಕ್ಕಿ ಪುಳಿಯೋಗರೆ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಕಾಯಿ ಬೇರೆ ಹಾಕಿದಿರಾ ಕಾಯಿ ಹಾಕಿದ್ರೆ ಇನ್ನು ಟೇಸ್ಟ್ ಬರುತ್ತೆ ಅಂದ್ರೆ ಇನ್ನು ತುಂಬಾ ದಿವಸ ಪ್ರಿಸರ್ವ್ ಮಾಡಿ ಇವಾಗ ಒಂದು 2 3 ದಿವಸ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಕಾಯಿ ಬದಲು ಕೊಬ್ಬರಿ ಯೂಸ್ ಮಾಡಬಹುದು ಓಕೆ ಓಕೆ ಗೊಜ್ಜು ಅವಲಕ್ಕಿ ಫಾರ್ ಬ್ಯಾಚುಲರ್ಸ್ ಇಸ್ ರೆಡಿ ಥ್ಯಾಂಕ್ ಯು ಗೊಜ್ಜು ಅವಲಕ್ಕಿ ಬೇಕಾದ ಸಾಮಗ್ರಿಗಳು ಗಟ್ಟಿ ಅವಲಕ್ಕಿ 1 ಕಪ್ ತೆಂಗಿನ ತುರಿ 1/2 ಕಪ್ ಹುಣಸೆ ರಸ 1 ಕಪ್ ಮಸಾಲ ಪುಡಿ 1 ಟೀಸ್ಪೂನ್ ಉಪ್ಪು ರುಚಿಗೆ ಅರಿಶಿನ ಪುಡಿ ಸ್ವಲ್ಪ ಒಣಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಎಣ್ಣೆ ಸ್ವಲ್ಪ ಮತ್ತು ಕರಿಬೇವು ಸ್ವಲ್ಪ ಗೊಜ್ಜು ಅವಲಕ್ಕಿ ಮಾಡುವ ವಿಧಾನ ಮೊದಲು ಅವಲಕ್ಕಿ ಅರಿಶಿನ ಪುಡಿ ಮಸಾಲೆ ಪುಡಿ ಉಪ್ಪು ಇವೆಲ್ಲವನ್ನು ಗ್ರೈಂಡ್ ಮಾಡಿಟ್ಟುಕೊಳ್ಳಿ ಒಗ್ಗರಣೆಗೆ ಕ್ರಮವಾಗಿ ಎಣ್ಣೆ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಕಾಯಿ ಬೀಜ ಹುಣಸೆ ರಸ ಸ್ವಲ್ಪ ನೀರನ್ನು ಹಾಕಿ ನಂತರ ಕರಿಬೇವನ್ನು ಸಹ ಅದರೊಂದಿಗೆ ಹಾಕಿ ಗ್ರೈಂಡ್ ಆದ ಮಿಶ್ರಣವನ್ನು ಹಾಕಿ ಸ್ವಲ್ಪ ಬೇಯಿಸಿಕೊಳ್ಳಿ ಬೇರೊಂದು ಬಾಣಲಿಗೆ ಎಣ್ಣೆ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಸಿದ್ಧವಿರುವ ಅವಲಕ್ಕಿ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಲ್ಲಿ ಗೊಜ್ಜು ಅವಲಕ್ಕಿ ಸಿದ್ಧವಾಗುತ್ತದೆ ಸೋ ವೀಣಾ ಅವರೇ ನೆಕ್ಸ್ಟ್ ಏನು ಮಾಡ್ತಿದ್ದೀರಾ ಒಂದು ಇನ್ಸ್ಟೆಂಟ್ ಸಾರು ಮೆಡಿಕಲಿ ಇನ್ಸ್ಟೆಂಟ್ ಸಾರ್ ಮೆಡಿಕಲಿ ಇನ್ಸ್ಟೆಂಟ್ ಸಾರ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್ ವೀಣಾ
वीणा नम्बर झटपट हूली अवलक्के हेल्कोट्रु नेक्स्ट ऐन मार्तीर अंत केळिद्रे मेडिकल इंस्टेंट सार अंते कन्फ्यूजन क्यूरियोसिटी सो कन्फ्यूजन वीणा अवर हत्रने दूर माड्कोळ्ळोण वीणा मेडिकल इंस्टेंट सारु मेडिकल इंस्टेंट बैचलर्स सेपरेट ज्वर बंद्रे नेगडी बंद्रे केम बंद्रे नोडिकोळ्ळोके यारू इरोदिल्ल बाय केट्टोगिरुत्ते ज्वर बंद कहि आगिबिट्टिरुत्ते सो गोट सारु टोमेटो सारु मामूली एल्लरू माडुवंतद्दु अदु यावदे रीतियल्लि अवर टेस्ट बड्स न अदु सरि माडोदिल्ल सो अदे मेणसिन सारन्न माडिकोंडु कुडिद्रे कुडिद्रू चेन्नागिरुत्ते कलसकोंडु तिंद्रू चेन्नागिरुत्ते अदरिंद अवर काफ कोल्ड एनिरुत्ते अदु होट्टोगुत्ते ಮತ್ತೆ ಬಾಯಿನ ಕಹಿ ಏನಿರುತ್ತೆ ಅದು ಹೊರಟೋಗುತ್ತೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಸೋ ಓಕೆ ಇಟ್ಸ್ ಮೈ ಪ್ಲೇಜರ್ ಶಲ್ ವಿ ಸ್ಟಾರ್ಟ್ ಹಾ ಈಗ ಇದಕ್ಕೆ ಬೇಕಾಗಿರೋದು ಹುಣಸೆ ಹಣ್ಣಿನ ರಸ ಮೆಣಸು ಜೀರಿಗೆ ಇಂಗು ಸಾಂಬಾರ್ ಪುಡಿ ಕರಿಬೇವು ಒಣಮೆಣಸಿನಕಾಯಿ ಸಾಸಿವೆ ಒಂದು ಎರಡು ಟೊಮ್ಯಾಟೊ ಎಣ್ಣೆ ಒಗ್ಗರಣೆ ಓಕೆ ಶುರು ಮಾಡೋಣವಾ ಓಕೆ ಫಸ್ಟ್ ಒಗ್ಗರಣೆ ಮಾಡ್ಕೊಂಡ್ರೆ ಓಕೆ ಅದನ್ನ ಚೂರು ಬಿಸಿ ಆಗೋಷ್ಟೊತ್ತಿಗೆ ಆ ಟೊಮ್ಯಾಟೊ ಕಟ್ ಮಾಡ್ಕೊಂಡ್ರೆ स्पून एण्णे हाकोळ्ळोण ओगरणेगे सासिवे इंगु कूड इंगन्न केलवरिगे बायिगे सिक्कद्रे इष्ट आगोदिल्ल सो अदन्न इंग पीस न दोड्ड पीस न तगोंडु नीर इरुत्तल्ल ओंदु चिक्क कप्पल्लि नीरल्लि इदन्न हाकि ओंदु 5 निमिष बिट्बिट्टु हिंगे कैयल्लेने स्टर् माडि बिट्बिट्रे अदु नीरागि आगोगुत्ते बट इनके सोमेरीतन पटक्रे कष्ट स्वल्प स्वल्प मट्टिगे स्वल्प श्रम बिद्रे वैस नमगे फुड ना टोमेटो ना ಇದು ಟೊಮ್ಯಾಟೋ ಆಪ್ಷನ್ ಅಮ್ಮ ಇದು ಬೇಕಂದ್ರೆ ಇವಾಗ ಬ್ಯಾಚುಲರ್ಸ್ ಏನು ಮಾಡ್ತಾರೆ ಪಾಪ ಎಲ್ಲದಕ್ಕೂ ಈರುಳ್ಳಿ ಟೊಮ್ಯಾಟೋ ಹಾಕೊಂಡು 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 ಅಭ್ಯಾಸ ಮಾಡ್ಕೊಂಡೆ ಬಿಡುತ್ತೆ ಇಲ್ಲ ಅಭ್ಯಾಸ ಮಾಡ್ಕೊಂಡು ಬಿಡ್ತಾರೆ ನೀವು ಎಷ್ಟು ಜನ ಕೇಳಿ ಮಸಾಲೆ ಮಾಡ್ಕೊಂಡು ಅವರು ತಿಂದೆವ್ರು ಅವರಿಗೆ ಏನೋ ಒಂದ ತರ ಇಂಪ್ಯಾಕ್ಟ್ ಇರುತ್ತೆ ಆ ಟೊಮ್ಯಾಟೋ ಈರುಳ್ಳಿ ಅವರಿಗೆ ಬೇಕೇ ಬೇಕು ಓಕೆ ಸೋ ಅಟ್ ಲೀಸ್ಟ್ ನಾವು ಇದಕ್ಕೆ ಈರುಳ್ಳಿ ಹಾಕಕಾಗಲ್ಲ ಅಟ್ ಲೀಸ್ಟ್ ವಿ ಕ್ಯಾನ್ ಯೂಸ್ ದಿ ಟೊಮ್ಯಾಟೋಸ್ ಅದು ಆಪ್ಷನ್ ಬೇಕಿಲ್ಲ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಬೇಕಿಲ್ಲ ಓಕೆ ಬೇಕಾದವರು ಹಾಕೊಳ್ಳಬಹುದು ಈಗ ಇದಕ್ಕೆ ಒಂಚೂರು ನೀರು ಹಾಕೊಳ್ಳಿ ಓಕೆ ಇದು ನಿಮಗೆ 3 ಇನ್ 1 ಅಂತ ಹೇಳಬಹುದು ಟೊಮ್ಯಾಟೊ ಸಾರ್ ತರನೂ ಇರುತ್ತೆ ಗೋಡ್ ಸಾರ್ ತರನೂ ಇರುತ್ತೆ ಮೆಣಸಿನ ಸಾರ್ ತರನೂ ಇರುತ್ತೆ ಇದಕ್ಕೇನೆ ಸಾಯಂಕಾಲ ಮತ್ತೆ ಇದನ್ನೇ ತಿನ್ನಕ್ಕೆ ಬೇಜಾರಾಯಿತು ಅಂತ ಇಟ್ಕೋ ಅವಾಗ ಏನು ಮಾಡಬಹುದು ಒಂದು ಈರುಳ್ಳಿ ನಾನು ಹೇಳಿದನಲ್ಲ ನಾಲ್ಕು ಈರುಳ್ಳಿನ ಚೆನ್ನಾಗಿ ಸ್ಲೈಸ್ ಮಾಡಿ ದಪ್ಪ ದಪ್ಪ ಸ್ಲೈಸ್ ಮಾಡಿಬಿಟ್ಟು ಫಸ್ಟ್ ಇದೇ ತರ ಒಂದು ಬಾಂಡ್ಲಿನಲ್ಲಿ ಆಯಿಲ್ ಹಾಕೊಂಡು ಬಿಡೋದು ಹಾ ಆಯಿಲ್ ಹಾಕೊಂಡು ಇನ್ನೇನು ಒಗ್ಗರಣೆಗೆ ಏನು ಬಿಡ ಆಲ್ರೆಡಿ ಎಲ್ಲ ಇದರಲ್ಲೇ ಇದೆ ಇದನ್ನ ಮತ್ತೆ ಹೀಗೆ ಯೂಸ್ ಮಾಡಕ್ಕೆ ಬೇಜಾರ್ ನಮಗೆ ಹೌದು ಸೋ ಸ್ವಲ್ಪ ಚೇಂಜ್ ಮಾಡಬೇಕು ಏನು ಮಾಡೋದು ಅದನ್ನ ಫಸ್ಟ್ ಬಾಂಡ್ಲಿನಲ್ಲಿ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಅದು ಸಾಫ್ಟ್ ಆಗಿದ ತಕ್ಷಣ ಈ ರಸ ಇರುತ್ತಲ್ಲ ಈ ಮೆಣಸಿನ ಸಾರ ಅದಕ್ಕೆ ಹಾಕಿಬಿಡೋದು ಅದಕ್ಕೆ ಹಾಕಿಬಿಟ್ಟು ಒಂದೇ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಂಡು ಕಲಸ್ಕೊಂಡು ಹಾಕೋಬಿಟ್ರೆ ಗಟ್ಟಿ ಹುಳಿ ಆಗೋಗುತ್ತೆ ಒಂದೇ ತರ ತಿನ್ನೋದಿಕ್ಕೆ ಬೇಜಾರಾಗುತ್ತಲ್ಲ ಹೌದು ಈಗ ನಮ್ಮ ಮನೆಯಲ್ಲೂ ಹಾಗೇನೇ ಬೆಳಗ್ಗೆ ಏನಾದ್ರೂ ತುಂಬಾ ಮಿಕ್ ಹೋಯ್ತು ಅಂದ್ರೆ ಅದನ್ನ ಚೆಲ್ಲಕ್ಕೆ ಮನಸ್ ಬರಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹೌದು ಅದನ್ನ ಫ್ರೆಶ್ ಆಗಿ ಟೋಟಲಿ ಚೇಂಜ್ ಮಾಡ್ಬಿಟ್ಟು ಸಾಯಂಕಾಲ ಕೊಟ್ರೆ ಅದು ನ್ಯೂ ಡಿಶ್ ತರನೇ ಇರುತ್ತೆ ಅವರಿಗೆ ಅನ್ಸೋದೇ ಇಲ್ಲ ಇದು ಬೆಳಗ್ಗೆ ಮಾಡಿದ್ದು ಅಂತ ಮತ್ತೆ ಅನ್ನ ಚಲ್ಲು ಬಾರದಲ್ಲ ಅನ್ನವೇ ಪರಬ್ರಹ್ಮ ಸೋ ಹಾಗಾಗಿ ಇದನ್ನ ನಾವು ಮತ್ತೆ ನಾವು ಅದನ್ನ ರೀಯೂಸ್ ಮಾಡ್ಕೊಳ್ಳಬಹುದು ಇನ್ ಎ ಡಿಫರೆಂಟ್ ಟೇಸ್ಟ್ ಹೌದು ಸೋ ಈರುಳ್ಳಿ ಆಡ್ ಮಾಡಿದ ತಕ್ಷಣ ಟೋಟಲ್ ಡಿಫರೆಂಟ್ ಫ್ಲೇವರ್ ಬರುತ್ತೆ ನಿಮಗೆ ಸೋ ಅಕ್ಕಿ ಹಿಟ್ಟು ಯಾಕೆ ಹಾಕ್ತೀವಿ ಅಂದ್ರೆ ಅದು ನೀರಾಗಿರುತ್ತಲ್ವಾ ಅದು ಗಟ್ಟಿ ಮಾಡಿ ಓಕೆ ಗಟ್ಟಿ ಮಾಡೋದಿಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಹಾಕ್ಬಿಟ್ರೆ ಬೆಳಗ್ಗೆ ಸಾರಾಗಿದ್ದಿದ್ದು ರಾತ್ರಿಗೆ ಹುಳಿ ಆಗಿಬಿಡುತ್ತೆ ಓಕೆ ಬ್ಯಾಚುಲರ್ಸ್ ಗೆ ಹೆಲ್ಪ್ ಆಗುತ್ತೆ ಬ್ಯಾಚುಲರ್ಸ್ ಅಲ್ಲ ಈಗೆಲ್ಲ ವರ್ಕಿಂಗ್ ವುಮನ್ ಅಲ್ವಾ ಹೌದು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಸುಸ್ತಾಗಿ ಬಂದಿರ್ತಾರೆ ಅವರಿಗೂ ಮತ್ತೆ ರಾತ್ರಿ ಅಡಿಗೆ ಮಾಡಬೇಕಪ್ಪ ಅಂದ್ರೆ ಅವರಿಗೂ ಸಾಕಾಗಿರುತ್ತೆ ಹೌದು ಈ ತರ ಇಮಿಡಿಯೇಟ್ ಆಗಿ ಯು ಕ್ಯಾನ್ ಚೇಂಜ್ ದಿ ಹೋಗ್ತೀವಿ ಓಕೆ ಯಾವ ತರಕಾರಿ ಇರುತ್ತೋ ಅದು ನಿಮಗೆ ಬೇಸಕ್ ಟೈಮ್ ಇದೆಯಾ ಒಂದ ನಾಲ್ಕು ಸೌತೆಕಾಯಿ ಒಂದ ನಾಲ್ಕು ಕ್ಯಾರೆಟ್ ಎಲ್ಲ ಹಾಕಿ ಬೇಸಕ್ಕೆ ಟೈಮ್ ಇದ್ರೆ ಓಕೆ
ಇದಕ್ಕೆ ಬೇಳೆ ಹಾಕಬೇಕು ಅನ್ನೋದಿಲ್ಲ. ಓಕೆ, ಈರುಳ್ಳಿ ಮಾಡಿಬಿಟ್ರೆ ಅದಕ್ಕೆ ಬೇಳೆ ಬೇಕಿಲ್ಲ. ಓಕೆ, ಅದನ್ನ ನೀವು ಬೇರೆ ಕಾಯಿಗಳೆಲ್ಲ ಹಾಕಿದ್ರೆ ಬೇಳೆನೂ ಬೇಯಿಸ್ಕೋಬೇಕು. ಹೌದು, ಅದು ಹೊಸದಾಗಿ ಮಾಡಿದಂಗೆ ಆಯ್ತು. ಹೌದು, ಸೊ ಹಾಗೆ ನೀವು ಇಮಿಡಿಯೇಟ್ ಮಾಡಬೇಕು ಇದನ್ನ ರೆಡಿ ಮಾಡಬೇಕಂದ್ರೆ ಈರುಳ್ಳಿ ಇಸ್ ದಿ ಬೆಸ್ಟ್ ಆಪ್ಷನ್. ಓಕೆ, ತುಂಬಾನೇ ಒಳ್ಳೆ ಟ್ರಿಕ್ಸ್ ಹೇಳ್ಕೊಡ್ತಿದ್ದೀರಾ ವೀಣಾ. ಈಗ ಹುಣಸೆಹಣ್ಣಿನ ರಸ. ಓಕೆ, ಇದಕ್ಕೆ ಹುಣಸೆಹಣ್ಣಿನ ರಸನೇ ಮುಖ್ಯ. ಓಹೋ, ಸೊ ಅದನ್ನ ಫುಲ್ಲು ಹಾಕ್ಬಿಡೋಣ. ಓಕೆ, ಗೊತ್ತಾಯ್ತಾ? ಓಕೆ, ಈಗ ಆ ಮೆಣಸು ಜೀರಿಗೆನ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿರೋದು. ಓಕೆ, ಆ ಪೌಡರ್ ಮಿಶ್ರಣ ಕೊಡು. ಈಗ ನಾವು ಖಾರ ಸಾಂಬಾರ್ ಪುಡಿನು ಹಾಕ್ತೀವಿ ಆಪ್ಷನಲ್ ಆಗಿ. ಹೌದು, ಅದರಿಂದ ಇದು ಖಾರ ಜಾಸ್ತಿ ಇರುತ್ತೆ, ಮೆಣಸು ಪುಡಿಗಿಂತ ಖಾರ. ಸೊ ಅದರಿಂದ ಖಾರ ಇದ್ರೇನೆ ಆ ಬಾಯಿ ಶುಚಿ ಆಗುತ್ತೆ. ಹೌದು, ಸೊ ಅದರಿಂದ ಕೆಲವರಿಗೆ ಈ ಟೇಸ್ಟ್ ಬರೀ ಇದೊಂದೇ ಟೇಸ್ಟ್ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರ್ ಪುಡಿನ ಹಾಕ್ಬಿಟ್ರೆ ಅವ್ರಿಗೆ ದಿನ ತಿಂದಂಗೆ ಒಂಚೂರು ಏನಕ್ಕೋಸ್ಕರ ಎರಡನ್ನೂ ಹಾಕ್ತಾ ಇದ್ದೀನಿ. ಓಕೆ, ಇಲ್ಲ ಅಂದ್ರೆ ಇದೊಂದೇ ಸಾಕು. ಓಕೆ, ಓಕೆ, ಮತ್ತೆ ನೀವು ಜೀರಿಗೆ ಕೂಡ ಹಾಕ್ತೀರಾ, ವಿಚ್ ಇಸ್ ವೆರಿ ಗುಡ್ ಫಾರ್ ಡೈಜೆಷನ್, ಡೈಜೆಷನ್ಗೆ ತುಂಬಾ ಒಳ್ಳೇದು. ಹೌದು, ಈಗ ಸಾಂಬಾರ್ ಪುಡಿ, ಈಗ ನಾವು ಅದರಲ್ಲಿ ಎರಡು ಸ್ಪೂನ್ ಹಾಕಿದೆ ನಾನು ಅದನ್ನ. ಇದು ಸಾಂಬಾರ್ ಪುಡಿ ಅರ್ಧ ಸ್ಪೂನ್ ಸಾಕು. ಓಕೆ, ಜಸ್ಟ್ ಫಾರ್ ದಿ ಫ್ಲೇವರ್. ಓಕೆ, ಉಪ್ಪು ಹಾಕೋಣ ಈಗ. ಹಾಂ, ಇಲ್ಲಿವರೆಗೂ ನಾನು ಉಪ್ಪು ಹಾಕೇ ಇಲ್ಲ. ಹೌದು, ಸೊ ಇವಾಗ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಇರೋದ್ರಿಂದ ಕರೆಕ್ಟ್ ಆಗಿ ಉಪ್ಪು ಹಾಕ್ಬೇಕು ಇದಕ್ಕೆ. ಓಕೆ, ಓಕೆ, ಒಂದು ವೇಳೆ ಹುಳಿ ಜಾಸ್ತಿ ಅನ್ಸಿದ್ರೆ ಅವಾಗ ನೀರು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈಗ ಒಂಚೂರು ನೀರನ್ನು ಹಾಕೋಣ. ಈಗ ಇದು ಕುದ್ರೆ ಸಾರ್ ರೆಡಿ. ಓಕೆ, ಕುದಿಯಕ್ಕೆ ಒಂದು ಐದು ನಿಮಿಷ ಬಿಡ್ರೆ ಹಾಟ್ ಅಂಡ್ ಸ್ಪೈಸಿ ಮೆಣಸಿನ ರಸಂ ರೆಡಿ ಆಗ್ತಿದೆ. ಸೊ ವೀಣಾ ಅವ್ರೆ, ಇದು ರೆಡಿ ಆಗ್ತಿದೆ. ಈಗ ಬಿಸಿ ಬಿಸಿ ಮೆಣಸಿನ ಸಾರ್ ಕುದ್ದು ಸರ್ವಿಂಗ್ಗೆ ರೆಡಿ ಆಗಿದೆ. ಓಕೆ, ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಆಹಾ, ಓಕೆ, ಸೀದೆ ಇದಕ್ಕೆ ಗಾರ್ನಿಶ್ ಮಾಡೋದಕ್ಕೆ ಏನು ಬೇಕಿಲ್ಲ. ಆಸ್ ಇಟ್ ಇಸ್ ಇಟ್ ಲುಕ್ಸ್ ಯಮ್ಮಿ. ಹೌದು, ಓಕೆ, ಇಟ್ ಲುಕ್ ಆಲ್ರೆಡಿ ಇಟ್ ಲುಕ್ಸ್ ಲೈಕ್ ಗಾರ್ನಿಶ್ ಬಿಕಾಸ್ ಲೈಕ್ ಟೊಮ್ಯಾಟೋ ಕರಿ ಲೀವ್ಸ್ ಎಲ್ಲ ಆಗ್ಲೇ. ಮೆಡಿಕಲಿ ಇನ್ಸ್ಟೆಂಟ್ ಮೆಣಸಿನ ಸಾರು ರೆಡಿ. ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್ ವೀಣಾ. ಮೆಣಸಿನ ಸಾರು, ಬೇಕಾಗುವ ಸಾಮಗ್ರಿಗಳು: ಹುಣಸೆ ಹಣ್ಣಿನ ರಸ ಸ್ವಲ್ಪ, ಸಾಂಬಾರ್ ಅಥವಾ ರಸಂ ಪುಡಿ ಒಂದು ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸು ಮತ್ತು ಜೀರಿಗೆ ಪುಡಿ ಎರಡು ಟೀಸ್ಪೂನ್, ಕರಿಬೇವು ಸ್ವಲ್ಪ, ಟೊಮ್ಯಾಟೊ ಸ್ವಲ್ಪ, ಸಾಸಿವೆ ಸ್ವಲ್ಪ, ಇಂಗು ಚಿಟಿಕೆ, ಒಣಮೆಣಸಿನಕಾಯಿ ಸ್ವಲ್ಪ ಮತ್ತು ಎಣ್ಣೆ ಸ್ವಲ್ಪ. ಮೆಣಸಿನ ಸಾರು ಮಾಡುವ ವಿಧಾನ: ಬಾಣಲಿಗೆ ಕ್ರಮವಾಗಿ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸಿನಕಾಯಿ, ಟೊಮ್ಯಾಟೊ ಇದರ ಜೊತೆಗೆ ನೀರನ್ನು ಹಾಕಬೇಕು. ಸ್ವಲ್ಪ ಕುದಿಯುತ್ತಾ ಇರುವಾಗ ಹುಣಸೆ ರಸ, ಮೆಣಸು ಮತ್ತು ಜೀರಿಗೆ ಪುಡಿ, ರುಚಿಗೆ ಸಾಂಬಾರ್ ಪುಡಿ ಮತ್ತು ಉಪ್ಪನ್ನು ಹಾಕಿ ಕಡೆಯದಾಗಿ ನೀರನ್ನು ಹಾಕಿ ಐದು ನಿಮಿಷದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡಿದಲ್ಲಿ ರುಚಿಯಾದ ಮೆಣಸಿನ ಸಾರು ಸವಿಯಲು ಸಿದ್ಧ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೆಡಿಕಲಿ ಇನ್ಸ್ಟೆಂಟ್ ರಸಂ ಮೆಣಸಿನ ರಸಂ ಅದು ಹೇಳ್ಕೊಟ್ರಿ, ಮತ್ತೆ ಹುಳಿ ಅವಲಕ್ಕಿ ಹೇಳ್ಕೊಟ್ರಿ, ಮತ್ತೆ ಇದು ಮೆಣಸಿನ ರಸಂನಲ್ಲಿ ಹೇಗೆ ಅದನ್ನ ಬೇಜಾರಾದ್ರೆ ಹುಳಿ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ರಿ. ತುಂಬಾನೇ ಥ್ಯಾಂಕ್ಸ್. ಬ್ಯಾಚುಲರ್ಸ್ಗೆ ಅಂತ ಹೇಳಿದ್ರು, ನೀವು ಎಷ್ಟೊಂದು ಟಿಪ್ಸ್ ಕೊಟ್ರಿ ನೀವು, ಮತ್ತೆ ನಾವು ಇಂಡಿಪೆಂಡೆಂಟ್ ಆಗಿ ಹೇಗಿರ್ಬೇಕು, ಅದನ್ನ ಹೇಗೆ ರಾಂಗ್ ಆಗಿ ನಾವು ಉಪಯೋಗ ಮಾಡ್ಕೋಬಾರ್ದು ಅನ್ನೋದನ್ನ ಹೇಳ್ಕೊಟ್ರಿ. ತುಂಬಾನೇ ಥ್ಯಾಂಕ್ಸ್ ವೀಣಾ. ಪ್ಲೆಷರ್ ಇಸ್ ಮೈನ್.